ಮಂಗಳೂರು ಮೀನುಗಾರಿಕಾ ಕಾಲೇಜು ಮಂಗಳೂರು ನಗರದ ಎಕ್ಕೂರು ಬಳಿ 1969 ರಲ್ಲಿ ಸ್ಥಾಪನೆಯಾದ ಈ ಕಾಲೇಜು ಆಗ್ನೇಯ ಏಷ್ಯಾದ ಪ್ರಥಮ ಮೀನುಗಾರಿಕಾ ಕಾಲೇಜು ಅನ್ನೋ ಹೆಗ್ಗಳಿಕೆ ಹೊಂದಿದೆ. ಸದ್ಯ ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡೋ ಈ ಮೀನುಗಾರಿಕಾ ವಿವಿಯನ್ನ ಕರ್ನಾಟಕ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವಾಗಿ ಬದಲಿಸೋ ಕುರಿತು ಕಾಲೇಜು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳ ಹಾದಿಯಾಗಿ ಕಾಲೇಜಿನ ವತಿಯಿಂದ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಹೀಗಾಗಿ ಸರ್ಕಾರ ಕೂಡ ಕಾಲೇಜನ್ನ ವಿವಿಯನ್ನಾಗಿ ಮಾಡುವ ನಿರ್ಧಾರ ತೆಗೆದುಕೊಂಡಿತ್ತು. ಆದರೆ ಇದೀಗ ಈ ನಿರ್ಧಾರ ಕೈಬಿಟ್ಟಿರೋ ಸರ್ಕಾರ ಮೀನುಗಾರಿಕಾ ವಿವಿಯ ಬದಲಾಗಿ ಕರ್ನಾಟಕ ಮೀನುಗಾರಿಕಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬ ಸ್ವಾಯತ್ತ ಸಂಸ್ಥೆಯಾಗಿ ಕಾಲೇಜನ್ನ ಬದಲಿಸಲು ಮುಂದಾಗಿದೆ. ಅಲ್ಲದೆ ಈ ಬಗ್ಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಇದರ ಸಾಧಕ ಬಾಧಕ ಚರ್ಚಿಸಲು ಸಮಿತಿ ಕೂಡ ರಚಿಸಿದೆ. ಆದರೆ ಮೀನುಗಾರಿಕಾ ವಿವಿಯ ಕನಸು ಕಂಡಿದ್ದ ವಿದ್ಯಾರ್ಥಿಗಳಿಗೆ ಸರ್ಕಾರದ ಈ ನಡೆ ಅಸಮಾಧಾನಕ್ಕೆ ಕಾರಣವಾಗಿದ್ದು ಇಂದು ತರಗತಿ ಬಹಿಷ್ಕರಿಸಿರೋ ವಿದ್ಯಾರ್ಥಿಗಳು ಕಾಲೇಜಿನ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಮೀನುಗಾರಿಕಾ ಕಾಲೇಜನ್ನ ಮೀನುಗಾರಿಕಾ ವಿವಿ ಮಾಡುವ ಆದೇಶ ಪ್ರಕಟಿಸುವವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಈ ಮೀನುಗಾರಿಕಾ ಕಾಲೇಜು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಡಿಯಲ್ಲಿ ಸ್ಥಾಪಿತವಾದ ತಾಂತ್ರಿಕ ವಿವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಇದನ್ನ ಸ್ವಾಯತ್ತ ಸಂಸ್ಥೆಯಾಗಿ ಬದಲಿಸಿದರೆ ಪದವಿ ನೀಡುವ ಮಾನ್ಯತೆ ಕಳೆದುಕೊಂಡು ಐಸಿಎಆರ್ ಮಾನ್ಯತೆಯೂ ರದ್ದಾಗುವ ಭೀತಿ ವಿದ್ಯಾರ್ಥಿಗಳಿಗೆ ಎದುರಾಗಿದೆ. ಇನ್ನು ಕಳೆದ 50 ವರ್ಷಗಳಲ್ಲಿ ಮಂಗಳೂರಿನ ಮೀನುಗಾರಿಕಾ ಕಾಲೇಜನ್ನೇ ಮಾದರಿಯಾಗಿರಿಸಿ ದೇಶದ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಮೀನುಗಾರಿಕಾ ಕಾಲೇಜುಗಳು ಸ್ಥಾಪನೆಯಾಗಿವೆ. ಇದರಲ್ಲಿ ಬಹುತೇಕ ವಿವಿಗಳಾಗಿ ಬದಲಾಗಿದ್ದರೂ ಮೊಟ್ಟ ಮೊದಲ ಕಾಲೇಜಾದ ಮಂಗಳೂರು ಕಾಲೇಜು ಮಾತ್ರ ಎಲ್ಲ ಅರ್ಹತೆ ಇದ್ದರೂ ಸರ್ಕಾರದ ಅಸಡ್ಡೆಯಿಂದ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ ಅನ್ನೋದು ವಿದ್ಯಾರ್ಥಿಗಳ ಅಳಲು. ಸರ್, ನಮ್ಮ ಈ ಶಾಂತಿಯುತ ಸತ್ಯಾಗ್ರಹ ಬಂದು ಒಂದು 50 ವರ್ಷ ಇತಿಹಾಸ ಇರತಕ್ಕಂಥ ಈ ಮೀನುಗಾರಿಕಾ ಕಾಲೇಜನ್ನು ICAR ಅಕ್ರಿಡೇಷನ್, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಒಂದು ಅಕ್ರಿಡೇಷನ್ ಇರತಕ್ಕಂಥ ಒಂದು ಸಂಸ್ಥೆಯನ್ನು ನಮ್ಮ ಯೂನಿವರ್ಸಿಟಿಯಿಂದ ಬೇರ್ಪಡಿಸಿ ಒಂದು ಇನ್ಸ್ಟಿಟ್ಯೂಟನ್ನಾಗಿ, ಒಂದು ಪ್ರೈವೇಟ್ ಆಟೋನಮಸ್ ಬಾಡಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್. ಆ ಒಂದು ಇನ್ಸ್ಟಿಟ್ಯೂಟ್ ಮಾಡೋದ್ರಿಂದ ಹುಡುಗರುಗಳಿಗಾಗಲೇ ಆಗಲಿ ಸ್ಟಾಫ್ಗಳಿಗಾಗಲಿ ತುಂಬ ತೊಂದರೆಗಳಿದ್ದಾವೆ. ಇದನ್ನ ಸಾಧಕ ಬಾಧಕಗಳನ್ನು ಯಾವುದನ್ನು ನೋಡದೇ ಈ ಡಿಸಿಷನ್ನ ಸರ್ಕಾರ ಕೈಗೊಳ್ತಾ ಇದೆ. ಅದಕ್ಕಾಗಿ ಈ ಶಾಂತಿಯುತ ಸತ್ಯಾಗ್ರಹನ ನಾವು ಸರ್ ಪ್ರತ್ಯೇಕ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿ ನಮ್ಮದು ಈಗಿನ ಕೂಗಲ್ಲ ಸರ್, ಬಹು ವರ್ಷಗಳ ಕೂಗು. ಯಾಕೆ ಅಂದರೆ 1969 ಈ ಇನ್ಸ್ಟಿಟ್ಯೂಟು ಆಗ್ನೇಯ ಏಷ್ಯಾದಲ್ಲಿ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಫಸ್ಟ್ ಇನ್ಸ್ಟಿಟ್ಯೂಟ್ ನಮ್ಮದಾಗಿದ್ದು. ನಮ್ಮದಾದಮೇಲೆ ಫಿಷರೀಸ್ ಕಾಲೇಜ್ ಇದಾಗಿದೆ, ಮಂಗಳೂರಲ್ಲಿ ಆಗಿರೋದು. ನಮ್ಮದಾದಮೇಲೆ ಇಡೀ ದೇಶದಲ್ಲಿ ಸುಮಾರು 20-30 ಕಾಲೇಜ್ಗಳು ಬಂದಿದ್ದಾವೆ. ನಮ್ಮ ನೆರೆ ರಾಜ್ಯಗಳು ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ದೇ ಹ್ಯಾವ್ ಅನೌನ್ಸ್ಡ್ ಎ ಸಪ್ರೇಟ್ ಯೂನಿವರ್ಸಿಟಿ. ಎರಡೆರಡು ಕಾಲೇಜ್ಗಳನ್ನು ಸಪ್ರೇಟ್ ಅನೌನ್ಸ್ ಮಾಡಿ ಯೂನಿವರ್ಸಿಟಿಗಳು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ಇಟ್ಕೊಂಡು ನಾವು ಬಹು ವರ್ಷಗಳಿಂದ ಯೂನಿವರ್ಸಿಟಿ ಆಗಬೇಕು ಅಂತ ಒಂದು ಈ ಒಂದು ಹೋರಾಟನ ಹೊರಡ್ತಾ ಇದ್ವಿ. ಅದಕ್ಕೆ ಸುಮಾರು ಇಶ್ಯೂಗಳು ಬಂದಿತ್ತು, ಯೂನಿವರ್ಸಿಟಿಯವರು ನಾವು ಬಿಟ್ಕೊಡಲ್ಲ ಅಂತಲೂ ಬಂದಿತ್ತು. ಆ ಇಶ್ಯೂಗಳು ಹಾಗೆ ನಡೀತಾ ಇತ್ತು. ಆದರೆ ಮಧ್ಯದಲ್ಲಿ ನಾವು ಇನ್ಸ್ಟಿಟ್ಯೂಟ್ ಮಾಡ್ತೇವೆ ಅನ್ನೋ ಒಂದು ಕೂಗು ಕೇಳಿಬಂತು ನಮಗೆ. ಇದ್ರ ಬಗ್ಗೆ ಒಂದು ಸಣ್ಣ ಸಂದೇಶ ಗೊತ್ತಾಯಿತು, ಸರ್ಕಾರಕ್ಕೆ ಪ್ರಪೋಸಲ್ಲು ಹೋಗಿದೆ ಅಂತ ಗೊತ್ತಾಯಿತು. ಯಾರು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ಸ್ಟಿಟ್ಯೂಟ್ ಆಗಿ ಹೊರತಂದು, ಯೂನಿವರ್ಸಿಟಿಯಿಂದ ಹೊರತಂದು ಆಮೇಲೆ ಯೂನಿವರ್ಸಿಟಿ ಮಾಡೋಣ, ಇನ್ಸ್ಟಿಟ್ಯೂಟ್ ಆಗಿ ಫಸ್ಟ್ ಕಾಲೇಜ್ನ ಮಾರ್ಪಡಿಸಿ ಮತ್ತೆ ಅದನ್ನು ಯೂನಿವರ್ಸಿಟಿ ಮಾಡೋಣ ಅಂತ ಒಂದು ಅದು ಯಾವ ಥರದ ದೂರದ ದೇಶ ನಮಗೆ ಗೊತ್ತಿಲ್ಲ. ಇನ್ನು ಈ ಕಾಲೇಜನ್ನ ವಿವಿಯಾಗಿ ಬದಲಿಸಲು ಸರ್ಕಾರ ಒಪ್ಪಿದ್ದರೂ ಮೀನುಗಾರಿಕಾ ಕಾಲೇಜಿನಲ್ಲಿ ಪ್ರಸ್ತುತ ಡೀನ್ ಆಗಿರುವ ತಮಿಳುನಾಡು ಮೂಲದ ಸೇಂಥಿಲ್ ವೇಲ್ ಎಂಬುವರು ಅಡ್ಡಿಪಡಿಸಿದ್ದಾರೆ ಅನ್ನೋದು ವಿದ್ಯಾರ್ಥಿಗಳ ಗಂಭೀರ ಆರೋಪ. ಅಸಲಿಗೆ ಈ ಸೇಂಥಿಲ್ ವೇಲ್ ನೇಮಕಾತಿಯೇ ಅಕ್ರಮವಾಗಿದ್ದು ಕಾನೂನನ್ನೇ ಗಾಳಿಗೆ ತೂರಿ ಮಂಗಳೂರು ಫಿಶರೀಸ್ ಕಾಲೇಜಿನ ಡೀನ್ ಆಗಿ ನೇಮಕ ಮಾಡಲಾಗಿದೆ ಅನ್ನೋದು ವಿದ್ಯಾರ್ಥಿಗಳ ದೂರು. ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿರುವ ಕನ್ನಡ ಬಾರದ ತಮಿಳುನಾಡು ಮೂಲದ ಸೇಂಥಿಲ್ ವೇಲುವನ್ನು ಕಾಲೇಜಿನ ಡೀನ್ ಆಗಿ ಮಾಡಲಾಗಿದೆ. ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿ ನೇಮಕಾತಿ ಅಧಿಸೂಚನೆಯಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರೋದು ಕಡ್ಡಾಯ ಅಂತ ಆದೇಶ ಮಾಡಲಾಗಿದೆ. ಹೀಗಿದ್ದರೂ ಸೇಂಥಿಲ್ ವೇಲು ತಮ್ಮ ಅರ್ಜಿಯಲ್ಲಿ ಕನ್ನಡ ಓದಲು ಮತ್ತು ಬರೆಯಲು ಗೊತ್ತಿಲ್ಲ ಅಂತ ಉಲ್ಲೇಖಿಸಿದ್ರೂ ಕಾನೂನಿಗೆ ವಿರುದ್ಧವಾಗಿ ಮತ್ತು ಅಕ್ರಮವಾಗಿ ಕಾರ್ಯ ಮಾಡಿರೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಈ ಬಗ್ಗೆ ಕ್ರಮ ವಹಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಪಶು ವೈದ್ಯಕೀಯ ವಿವಿಯ ಕುಲಪತಿಗೆ ಸೂಚಿಸಿದ್ದರೂ ಆದೇಶ ಪಾಲನೆಯಾಗಿಲ್ಲ. ಇನ್ನು ಈ ಸೇಂಥಿಲ್ ವೇಲು ವಿರುದ್ಧ ವಿದ್ಯಾರ್ಥಿಗಳು ಕಿರುಕುಳದ ಆರೋಪ ಮಾಡಿದ್ದು
ಕ್ಯಾಂಪಸ್ನಲ್ಲಿ ಹುಡುಗ ಹುಡುಗಿ ಜೊತೆಯಾಗಿ ಓಡಾಡಿದರೆ ಶೋಕಾಸ್ ನೋಟಿಸ್ ನೀಡೋದು, ಬೈಕ್ ಕ್ಯಾಂಪಸ್ಗೆ ತರದಂತೆ ಕಿರುಕುಳ ನೀಡುವ ಮೂಲಕ ಸೇಂತಿಲ್ ವೇಲು ವಿದ್ಯಾರ್ಥಿಗಳು ಹಾಗೂ ಕೆಲ ಪ್ರೊಫೆಸರ್ಗಳಿಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ದೂರಿದ್ದಾರೆ. ಇದೀಗ ಮೀನುಗಾರಿಕಾ ಕಾಲೇಜು ವಿವಿಯಾಗುವುದನ್ನು ತಡೆದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಿದರೆ ತಾನು ಅದರ ನಿರ್ದೇಶಕ ಹುದ್ದೆ ಪಡೆಯಬಹುದು ಎಂಬ ಸ್ವಹಿತಾಸಕ್ತಿಯಿಂದ ಈ ರೀತಿ ತಡೆ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳು ದೂರಿದ್ದಾರೆ. ಸರ್, ನಮ್ಮ ಕಾಲೇಜ್ಗೆ ಡೀನ್ ಅವರು 2 ವರ್ಷ ಮುಂಚೆ ಬಂದಿರೋದು, ಅದು ಇಲ್ಲಿ ಪ್ರೊಫೆಸರ್ ಪೋಸ್ಟಿಗೆ ಅಂತ ಅಪ್ಲೈ ಮಾಡಿ ಬಂದಿರೋದು. ಬಟ್ ಆದಮೇಲೆ ಇವರು ಡೀನ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದಾರೆ. ಡೀನ್ ಪೋಸ್ಟಿಗೆ ಅಪ್ಲೈ ಮಾಡಬೇಕಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ ಕನ್ನಡ ರೈಟಿಂಗ್ ಆ್ಯಂಡ್ ರೀಡಿಂಗ್ ಕಂಪಲ್ಸರಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಇವರಿಗೆ ಅಪ್ಲಿಕೇಶನ್ಲಿ ಕನ್ನಡ ರೈಟಿಂಗ್ ಆ್ಯಂಡ್ ರೀಡಿಂಗ್ ಬರೆದಿಲ್ಲ ಇವರು, ಆದರೂ ಸಹ ಇವರಿಗೆ ಇಲ್ಲಿ ನೇಮಕಾತಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮದು ತುಂಬ ಇಲ್ಲಿ ಯೂನಿವರ್ಸಿಟಿ ಎಂಪ್ಲಾಯೀಸು ಇವ್ರ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಹ ಕಂಪ್ಲೇಂಟ್ ಹೋಗಿದೆ, ಮತ್ತು ತುಂಬ ಅಸೋಸಿಯೇಷನ್ಸ್ಗಳೆಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಹಾಕಿದೆ. ಇವ್ರಿಗೆ ತಮಿಳ್ನಾಡು ಮೂಲದ ವ್ಯಕ್ತಿನ ಇಲ್ಲಿ ಹೇಗೆ ನೇಮಕಾತಿ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ, ಅದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಚೇರ್ಮನ್ ಟಿ ಎಸ್ ನಾಗಭರಣ ಅವರು ಒಂದು ವರ್ಷ ಮುಂಚೆ 10/12/2020 ಒಂದು ಇದು ನೋಟಿಸ್ ಹಾಕ್ತಾರೆ. ಇವರು ಇಲ್ಲಿ ನೇಮಕಾತಿ ನಾಟ್ ಎಲಿಜಿಬಲ್ ಇದೆ. ಸೊ ಇದು ಒಂಥರ ಇಲ್ಲಿಗಲ್ ಅಪಾಯಿಂಟ್ಮೆಂಟ್ ಇರೋದ್ರಿಂದ ಇವ್ರನ್ನ ಇಲ್ಲಿಂದ ತೆಗಿಬೇಕು, ಟರ್ಮಿನೇಟ್ ಮಾಡಬೇಕು ವಿತ್ ಇಮಿಡಿಯೇಟ್ ಎಫೆಕ್ಟು. ಇವ್ರ ಮೇಲೆ ಯಾವುದೇ ಕೇಸ್ ಇದ್ದರೂ ಅದು ಹಾಗೆ ಇರಲಿ, ಬಟ್ ಇವ್ರನ್ನ ಫಸ್ಟ್ ಇಲ್ಲಿಂದ ಡೀನ್ ಫಿಷರೀಸ್ ಅಂತ ಇಟ್ಕೊಳ್ಳೋಂಗಿಲ್ಲ. ಬಟ್ ಆದರೂ 1 ವರ್ಷ ಆದರೂ ಇವ್ರು ಇದೇ ಪೋಸ್ಟಲ್ಲಿ ಕುತ್ಕೊಂಡಿದ್ದಾರೆ. ಇದೆಲ್ಲ ದಾಖಲೆಗಳು ನಮ್ಮ ಹತ್ರನೇ ಇದೆ. ಇವರು ಇಲ್ಲಿ ಬಂದಿರೋದ್ರಿಂದನೇ ಈ ಒಂದು ಇನ್ಸ್ಟಿಟ್ಯೂಟ್ ಆಗೋದೊಂದು ಸೆಲ್ಫ್ ಬೆನಿಫಿಟ್ಗೋಸ್ಕರ ಇದೊಂದು ಮಾಡ್ತಿರೋದು. ನಮಗೆ ಯೂನಿವರ್ಸಿಟಿಯಿಂದ ಆಚೆ ಬಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ಸ್ ಇದೆ, ಅದು ಬೇರೆ ಕಾಲೇಜಲ್ಲಿ ಒಂಥರ ನಮಗೆ ಸಫೋಕೇಶನ್ ಆಗ್ತಾ ಇದೆ. ಇವ್ರು ಬಂದಿದ್ದರಿಂದ ಇದಕ್ಕಿಂತ ಮುಂಚೆ ತುಂಬ ಡೀನ್ಗಳು ನೋಡಿದ್ದೀವಿ, ಅವರೆಲ್ಲ ನಮಗೆ ಈ ಥರ ಸಫೋಕೇಶನ್ ಒಂಥರ ಕಂಫರ್ಟು, ನಾವು ಎಷ್ಟು ಕಂಫರ್ಟೇಬಲ್ ಆಗಿದ್ದೀವಿ. ಬಟ್ ಇವಾಗ ನಮ್ಮ ಕಂಫರ್ಟ್ ತಿಂದುಬಿಟ್ಟಿದ್ದಾರೆ. ಇವಾಗ ನಮ್ಮದು ಪಿ ಎಚ್ ಡಿ ಸ್ಕಾಲರ್ ಅಮೋಘ್ ಅವರು ಹೇಳಿದಂಗೆ ಕಾಲೇಜಲ್ಲಿ ಒಂದು ಹುಡುಗ ಒಂದು ಹುಡುಗಿ ಓಡಾಡೋಂಗಿಲ್ಲ ಅಂತೆ, ಜೆಂಡರ್ ಡಿಸ್ಕ್ರಿಮಿನೇಷನ್, ಇಟ್ ಡೈರೆಕ್ಟ್ಲಿ ಕಮ್ಸ್ ಅಂಡರ್ ಹ್ಯೂಮನ್ ರೈಟ್ಸ್ ಕಮಿಷನ್, ವಯೊಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇವರು ಅದನ್ನು ಮಾಡಿದ್ದಾರೆ, ಮತ್ತು ಅದು ಬೈಕ್ ಬ್ಯಾನ್ ಅಂತ ಹೇಳ್ತಾರೆ. ಯೂನಿವರ್ಸಿಟಿಯಿಂದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರೋವರೆಗೂ ಬೈಕ್ ಬ್ಯಾನ್ ಮಾಡೋ ಹಾಗಿಲ್ಲ, ಮತ್ತು ಯೂನಿವರ್ಸಿಟಿಯಿಂದ ಯಾವುದೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಆ ಥರ ಬಂದಿಲ್ಲ, ಒಂದು ನೋಟಿಸ್ ಬಂದಿಲ್ಲ ಬೈಕ್ ಬ್ಯಾನ್ ಮಾಡಬೇಕಂತ. ನಮ್ಮ ಯೂನಿವರ್ಸಿಟಿಯಲ್ಲಿ 8 ಕಾಲೇಜ್ ಇದ್ದಾವೆ, 7 ಕಾಲೇಜಲ್ಲಿ ನೀವು ಈ ರೂಲ್ ಇಲ್ಲ. ನಮ್ಮ ಫಿಷರೀಸ್ ಕಾಲೇಜಲ್ಲಿ ಯಾಕೆ ಮಾಡಿದ್ದಿವರು, ಇದು ಒಂದು ಹಿಟ್ಲರ್ ಶಾಸನ ನಡೆಸ್ತಿರೋದಿಲ್ಲ ಇವರು. ಆ ಹಿಟ್ಲರ್ ಶಾಸನಕ್ಕೆ ನಾವು ತಡೆ ಹಿಡಿಬೇಕು. ಇವರು ನಮಗೆ ಡೀನ್ ಬೇಡ, ಇಲ್ಲಿಂದ ಇವರ ಡೀನ್ ಹೋಗಬೇಕು ಅಷ್ಟೇ ನಮ್ದು, ಅದೊಂದು ಬೇಡಿಕೆ. ಇಲ್ಲಿ ಇನ್ನೂ ತುಂಬ ನಿದರ್ಶನಗಳಿದ್ದಾವೆ. ಇವರು ಶೋಕಾಸ್ ನೋಟಿಸು ನಮಗೆ ಸ್ಟೂಡೆಂಟ್ಸ್ಗಷ್ಟೇ ಅಲ್ಲ ಪ್ರೊಫೆಸರ್ಸ್ಗೂ ಕೊಟ್ಟು, ಅದಕ್ಕೆ ಪ್ರೊಫೆಸರ್ಸ್ ಅವರು ಇವ್ರ ಮುಂದೆ ಏನು ಮಾತಾಡಲಿಕ್ಕೆ ಇದಿಲ್ಲ, ಒಂದು ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಶೋಕಾಸ್ ನೋಟಿಸ್ ಈ ಥರ ಕೊಟ್ಟು ಒಂದು ನಮ್ಮದು ಹಳೆ ಒಂದು ಪ್ರೊಫೆಸರ್ ಇದ್ದರು ಅವರಿಗೆ ಈ ಥರ ಟಾರ್ಚರ್ ಮಾಡಿ ನೋಟಿಸ್ ಕೊಟ್ಟು ಅವರಿವತ್ತು ನಮ್ಮ ಹತ್ರ ನಮ್ಮ ಜೊತೆಗಿಲ್ಲ. ಮಿಸ್ಟರ್ ಮಣಿವನನ್ ಸರ್ ಅವರು ತಮಿಳ್ನಾಡು ಮೂಲದಿಂದ ಇರೋದ್ರಿಂದ ಇವರಿಗೆ ಒಂದು ಸ್ವಲ್ಪ ಹತ್ತಿರ ಆಗಿಬಿಟ್ಟು ಸ್ವಲ್ಪ ಈ ಥರ ಸಪೋರ್ಟಿಗೆ ಇವ್ರ ಜೊತೆಗಿದ್ದಾರೆ. ಅದು ಯಾವುದು ಒಂದು ಇಲ್ಲಿಂದ ನಾವು ಕಂಪ್ಲೇಂಟ್ ಮಾಡಿದರೆ ಅದು ಅಲ್ಲಿಗೆ ನಿಂತೋಗುತ್ತೆ, ಮತ್ತು ಅದ್ರ ಮುಂದೆ ಯಾವುದು ಕ್ರಮ ತೊಗೊಳ್ಳಲ್ಲ. ಇವಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾವು ಒಂದು ಕನ್ನಡನ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ಟರ್ಮಿನೇಟ್ ಮಾಡು ಅಂತ ಹೇಳಿದರೆ ಇವರಿಗೆ 1 ವರ್ಷ ಆದರೂ ಯಾಕೆ ಟರ್ಮಿನೇಟ್ ಮಾಡಿದ್ರೆ ನಮ್ಮ ಕ್ವೆಶನ್ ಇದು. ಯೂನಿವರ್ಸಿಟಿಗೂ ಇದು ನಮ್ಮ ಕ್ವೆಶನು. ಅದಕ್ಕೆ ವಿತ್ ಇಮಿಡಿಯೇಟ್ ಎಫೆಕ್ಟು ನಮ್ಮ ಕಾಲೇಜಲ್ಲಿ ತುಂಬ ಡೀನ್ ಸೀನಿಯರ್ ಪ್ರೊಫೆಸರ್ ಇದ್ದಾರೆ, ಅವ್ರು ನಮಗೆ ಡೀನ್ ಆಗಬೇಕು, ಇವ್ರು ನಮಗೆ ಡೀನ್ ಆಗಿ ಬೇಡ. ಒಟ್ಟಾರೆ ವಿವಿ ಕನಸಿನ ಮಧ್ಯೆ ಇದೀಗ ಸರ್ಕಾರದ ನಡೆಯ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ಸಿಡಿದೆದ್ದಿದೆ. ಈ ನಡುವೆ ಕಾಲೇಜಿನ ಡೀನ್ ವಿರುದ್ಧ ಮತ್ತು ಅವರ ನೇಮಕಾತಿ ಅಕ್ರಮದ ವಿರುದ್ಧವೂ ವಿದ್ಯಾರ್ಥಿಗಳು ಧ್ವನಿ ಎತ್ತಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಬೆನ್ನಲ್ಲೇ ಸದ್ಯ ಸರ್ಕಾರ ಕರ್ನಾಟಕ ಮೀನುಗಾರಿಕಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬ ಸ್ವಾಯತ್ತ ಸಂಸ್ಥೆ ಸ್ಥಾಪಿಸಲು ಉದ್ದೇಶಿಸಿ ಸಾಧಕ ಬಾಧಕ ಚರ್ಚಿಸಿ ವರದಿ ನೀಡಲು ಸೂಚಿಸಿದ್ದ ಸಮಿತಿಯನ್ನ ರದ್ದು ಮಾಡಿದೆ. ಅದರ ಬದಲಾಗಿ ಕರ್ನಾಟಕ ಮೀನುಗಾರಿಕಾ ವಿವಿ ಸ್ಥಾಪನೆಯ ಕುರಿತ ಸಾಧಕ ಬಾಧಕ ಚರ್ಚಿಸಿ ವರದಿ ನೀಡಲು ಹೊಸ ಸಮಿತಿ ರಚಿಸಿ ಆದೇಶ ಮಾಡಿದೆ. ಆದರೆ ಈ ಆದೇಶ ಬಂದರೂ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಡಲ್ಲ ಅಂತ ಹೇಳಿದ್ದು, ಸಂಬಂಧಪಟ್ಟವರು ಸ್ಥಳಕ್ಕೆ ಬಂದು ಲಿಖಿತ ಭರವಸೆ ನೀಡುವವರೆಗೆ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಭರತ್ರಾಜ್, ಏಷ್ಯಾನೆಟ್, ಸುವರ್ಣ ನ್ಯೂಸ್, ಮಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.